ಮಟ್ಟಿಗೆ ನನ್ನ ಒಂದು ಎರಡು ವಿಷಯಗಳು ನಿಮ್ಮ ಜೊತೆ ಹಂಚ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ ಅಂತ ಹೇಳ್ತೀನಿ. ಅದರ ಜೊತೆಗೆ ಅವನ ಒಂದು ಶುಕ್ರವಾರ ಮತ್ತು ಮಾಯಾದೇವಿಯ ಒಂದು ಆತ್ಮೀಯ ವೀಕ್ಷಕ. ಈಗ ನಾನು ನಿಂತಿರುವುದು ವಿಜಯಪುರದ ದಕ್ಷಿಣ ಭಾಗದಲ್ಲಿ ಸಿಕ್ಯಾ ಪದವಿ ಕಾಲೇಜಿನ ಹತ್ತಿರ ಅಥವಾ ಕೋರ್ಟ್ ಹಿಂದುಗಡೆ ಇರುವಂತಹ ಬುದ್ಧ ವಿಹಾರದ ಹತ್ತಿರ. ಬನ್ನಿ, ಇವತ್ತು ಆ ಬುದ್ಧ ವಿಹಾರದ ಪರಿಚಯ ಮಾಡಿಕೊಳ್ಳೋಣ. ನಿಮಗೆ ಇಷ್ಟಿಬ ಆನಂದ್ ಕುಲಕರ್ಣಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಬನ್ನಿ, ಬುದ್ಧ ವಿಹಾರದ ಬಗ್ಗೆ ಮಾಹಿತಿ ತಿಳಿದುಕೊಳ್ಳೋಣ. ನಮಸ್ಕಾರ ವೀಕ್ಷಕರೇ, ಇಷ್ಟಿಬ ಆನಂದ್ ಕುಲಕರ್ಣಿ ಯೂಟ್ಯೂಬ್ ಚಾನಲ್ಗೆ ತಮಗೆ ಆತ್ಮೀಯವಾದ ಸ್ವಾಗತವನ್ನು ಕೋರ್ತೇನೆ. ಬನ್ನಿ, ಇವತ್ತು ವಿಜಯಪುರದ ಒಂದು ಅಪರೂಪದ ಸ್ಮಾರಕದ ಪರಿಚಯನ ಮಾಡಿಕೊಳ್ಳೋಣ. ಅದು ಬುದ್ಧ ವಿಹಾರ. ವೀಕ್ಷಕರೆಲ್ಲರಿಗೂ ಬುದ್ಧ ಪೂರ್ಣಿಮೆಯ ಶುಭಾಶಯಗಳು. ಈ ಬುದ್ಧ ವಿಹಾರ ಇವತ್ತಿನ ವಿಜಯಪುರದ ನ್ಯಾಯಾಲಯದ ಕಟ್ಟಡದ ಹಿಂದೆ ಇರುವಂತಹ ಸಿಕ್ಯಾಪ್ ಡಿಗ್ರಿ ಕಾಲೇಜದ ಹಿಂದುಗಡೆ ಈ ಬುದ್ಧ ವಿಹಾರ ಇದೆ. ಸುಮಾರು 6 ಕೋಟಿ ರೂಪಾಯಿ ವೆಚ್ಚದಲ್ಲಿ 1990 ಆಸುಪಾಸಿನಲ್ಲಿ ಈ ಕಟ್ಟಡವನ್ನು ನಿರ್ಮಿಸಲಾಗಿದೆ. ಮುನ್ಸಿಪಾಲ್ಟಿಯ ಸ್ಥಳವನ್ನು ಇದಕ್ಕೆ ದಾನ ಮಾಡಿದ್ದಾರೆ. 1 ಎಕರೆ 15 ಗುಂಟೆ ಭೂಮಿಯಲ್ಲಿ ಈ ಅದ್ಭುತವಾದ ಕಟ್ಟಡ ಇದೆ. ಇದು ಸಾಂಚಿ ಸ್ತೂಪದ ಮಾದರಿಯಲ್ಲಿ ಇದನ್ನು ನಿರ್ಮಿಸಲಾಗಿದೆ. ಶುಭ್ರ ವರ್ಣದ ಅದ್ಭುತ ಸ್ಮಾರಕ ಈ ಬುದ್ಧ ವಿಹಾರ. ಈ ಬುದ್ಧ ವಿಹಾರದ ನಿರ್ಮಾಣದಲ್ಲಿ ಅನೇಕ ಜನ ಸಮಾಜ ಸುಧಾರಕರು, ಸರ್ಕಾರಿ ಅಧಿಕಾರಿಗಳು, ರಾಜಕಾರಣಿಗಳು ಕೂಡ ಇದ್ದಾರೆ. ವಿಶೇಷವಾಗಿ ನಿವೃತ್ತ ಪೊಲೀಸ್ ಅಧಿಕಾರಿ ಬಸವರಾಜ ಆಕಾಶಿ ಅವರು, ಆರ್ಯ ಅವಧಿ ಅವರು, ರಾಜಶೇಖರ್ ಎಡಹಳ್ಳಿ ಅವರು, ಯುವಕರಾದಂಥ ಸುನೀಲ ಉಕ್ಲಿ ಅವರು, ಅಶೋಕ್ ಕೊಟ್ರಾಳ್ ಅವರು, ವಕೀಲರಾದ ನಾಗರಾಜ್ ಲಂಬು ಅವರು, ಪೀರಪ್ಪ ನಡುವಿನಮನಿ ಅವರು, ಚಂದ್ರಶೇಖರ್ ಕೊಟಬಾಗಿ ಅವರು, ಇವರೆಲ್ಲ ಬಹಳ ಪರಿಶ್ರಮಪಟ್ಟು ಈ ಸ್ಮಾರಕವನ್ನು ನಿರ್ಮಾಣದಲ್ಲಿ ತಮ್ಮ ತನುಮನ ಧನವನ್ನು ಸಲ್ಲಿಸಿದ್ದಾರೆ. ಅನೇಕ ಜನ ಇದ್ದಾರೆ. ಅದರಾಗೆ ರಾಜಕಾರಣಿಗಳೆಂದರೆ ಅಂದಿನ ಶಾಸಕರಾದಂಥ ಎಮ್ ಎಲ್ ಉಸ್ತಾದ್ ಅವರು, ರಾಜು ಆಲ್ಗೂರವರು, ಎಂ ಬಿ ಪಾಟೀಲರು ಮತ್ತು ಬಸನಗೌಡ ಪಾಟೀಲರು ಕೂಡ ಇದರ ನಿರ್ಮಾಣದಲ್ಲಿ ಸಹಕಾರ ಸಲ್ಲಿಸಿದ್ದಾರೆ. ಇನ್ನು ಅಂದಿನ ಜಿಲ್ಲಾಧಿಕಾರಿಗಳಾಗಿದ್ದಂಥ ಅಶೋಕ್ ಕುಮಾರ್ ಮನೋಳಿ ಅವರು ಕೂಡ ಈ ಕಟ್ಟಡದ ನಿರ್ಮಾಣದಲ್ಲಿ ಸಹಕಾರ ಸಲ್ಲಿಸಿದ್ದಾರೆ. ಇನ್ನು ಈ ಬುದ್ಧ ವಿಹಾರವನ್ನು ಅಂದಿನ ಶಾಸಕರಾದಂತಹ ಶ್ರೀ ಎಂ ಬಿ ಪಾಟೀಲರು ಉದ್ಘಾಟಿಸಿದ್ದಾರೆ. ಇದಕ್ಕೆ ಅಂದಿನ ಕಾಂಗ್ರೆಸ್ ಸರ್ಕಾರದ ಮುಖ್ಯಮಂತ್ರಿಗಳಾಗಿದ್ದಂಥ ಸಿದ್ದರಾಮಯ್ಯನವರು ಕೂಡ ಸಲಹೆ ಸಹಕಾರನ ನೀಡಿದ್ದಾರೆ. ನವಬೌದ್ಧರು ಅಂತ ನಾವು ಗುರುತಿಸ್ತೇವೆ. ಹಿಂದೂಸ್ತಾನದ 4 ಮುಖ್ಯ ವರ್ಣ ವ್ಯವಸ್ಥೆಯಲ್ಲಿ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತ ಬರ್ತಾರೆ. ಈ ಕ್ಷತ್ರಿಯರಲ್ಲಿ ಬುದ್ಧ ಬೌದ್ಧ ಧರ್ಮವನ್ನು ಸ್ಥಾಪಿಸ್ತಾನೆ. ಆನಂತರದಲ್ಲಿ ಈ ಪುರೋಹಿತಶಾಹಿ ವ್ಯವಸ್ಥೆಯಲ್ಲಿ ತಾರತಮ್ಯಗಳಿರೋದರಿಂದ ಜಾತಿ, ಸ್ತ್ರೀ ಪುರುಷ ಭೇದ, ಅಸ್ಪೃಶ್ಯತೆ, ಯಜ್ಞಯಾಗಾದಿಗಳು ಹೀಗೆಲ್ಲ ತಾರತಮ್ಯ ಇರೋದರಿಂದ ತುಳಿತಕ್ಕೆ ಒಳಗಾದವರು, ಶೂದ್ರರು, ಹಿಂದುಳಿದವರು ಇವರು ಮನನೊಂದು ಈ ಹೊಸದಾಗಿ ಹುಟ್ಟಿರುವಂಥ ಬೌದ್ಧ ಧರ್ಮವನ್ನು ಸೇರ್ತಾರೆ. ಅದರಾಗಿ ವಿಶೇಷವಾಗಿ ಭಾರತ ರತ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಬೌದ್ಧ ಧರ್ಮವನ್ನು ಸ್ವೀಕರಿಸಿದ ಮೇಲೆ ಭಾರತ ದೇಶದಲ್ಲಿ ಒಂದು ಕ್ರಾಂತಿನೇ ಅನ್ನಬಹುದು. ಮತಾಂತರದ ಕ್ರಾಂತಿ ಅಥವಾ ಹೊಸ ಮತವನ್ನು ಸೇರುವಂತಹ ಕ್ರಾಂತಿಯಾಗಿ ಈಗ ಇಡೀ ದೇಶದ ತುಂಬೆಲ್ಲ ಈ ಬೌದ್ಧ ಧರ್ಮ ಸ್ವೀಕರಿಸುವಂತಹ ಪ್ರಕ್ರಿಯೆ ನಡೆದಿದೆ. ಅವರನ್ನು ನವಬೌದ್ಧರು ಎನ್ನುತ್ತಾರೆ ಅಂತ ಅಲ್ಲಿನ ಒಬ್ಬ ಹಿರಿಯ ವಕೀಲರು ಹೇಳ್ತಾರೆ. ಇನ್ನು ಈ ಬೌದ್ಧ ಧರ್ಮದ ಶ್ರೇಷ್ಠತೆ, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಒಂದು ಕಡೆ ಹೇಳ್ತಾರೆ, ನಾನು ಹಿಂದುವಾಗಿ ಹುಟ್ಟಿದ್ದೇನೆ, ಹಿಂದುವಾಗಿ ಸಾಯಲಾರೆ. ಅವರು ಧರ್ಮ ಪರಿವರ್ತನೆ ಆಗ್ತಾರೆ ಅಂತ ಗೊತ್ತಾದಾಗ ಇಸ್ಲಾಂ ಧರ್ಮದವರು ಅವರನ್ನು ತಮ್ಮ ಕಡೆ ಸೆಳ್ಕೊಳ್ಳಿಕ್ಕೆ ಬಹಳಷ್ಟು ಪ್ರಯತ್ನ ಮಾಡಿದರು, ಆಶೆ ಆಮಿಷ ತೋರಿಸಿದರು, ಹಣದ್ದು ಮತ್ತು ಅಧಿಕಾರದ್ದು. ಆದರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಇಸ್ಲಾಂ ಧರ್ಮವನ್ನು ಸ್ವೀಕರಿಸಲಿಲ್ಲ, ಹಿಂದೂ ಧರ್ಮದಲ್ಲೂ ಉಳಿಯಲಿಲ್ಲ. ಅವರು ಆರಿಸಿದ್ದು ಬೌದ್ಧ ಧರ್ಮ. ಅದಕ್ಕೆ ಅವರು ಕೊಟ್ಟ ಕಾರಣ, ಮನುಷ್ಯರನ್ನು ಮನುಷ್ಯರಂತೆ ಕಾಣುವ ಯಾವುದಾದರೂ ಧರ್ಮ ಇದ್ದರೆ ಅದು ಬೌದ್ಧ ಧರ್ಮ ಅಂತ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಹೇಳ್ತಾರೆ. ಇಂದಿನ ಆ ಬುದ್ಧ ವಿಹಾರ ಕಮಿಟಿ ಅಧ್ಯಕ್ಷರಾದಂಥ ಶ್ರೀ ರಾಜಶೇಖರ ಎಡಹಳ್ಳಿ ಅವರ ತಂಡ ಈ ಬುದ್ಧ ವಿಹಾರವನ್ನು ತುಂಬ ಅಚ್ಚುಕಟ್ಟಾಗಿ ಮತ್ತು ಅರ್ಥಪೂರ್ಣವಾಗಿ ಮುಂದುವರಿಸಿಕೊಂಡು ಬಂದಿದ್ದಾರೆ.
ಈ ಬುದ್ಧ ವಿಹಾರದ ಕುರಿತು ನನ್ನ ಮಿತ್ರ ಅಂತ ಸುನೀಲ್ ಉಕ್ಲಿಯವರು ಮಾಹಿತಿಯನ್ನು ನೀಡಿದರು ಮತ್ತು ಅಲ್ಲಿನ ಸೇವಕ ಶ್ರೀ ಅಣ್ಣಪ್ಪ ನಡುವಿನಮನೆಯವರು ಕೂಡ ಮಾಹಿತಿಯನ್ನು ನೀಡಿದರು. ಅವರಿಗೆ ಧನ್ಯವಾದಗಳು. ಆತ್ಮೀಯರೇ, ಈಗ ನಾವು ನಿಂತಿರೋದು ಯಾವುದೋ ಗೋಲ್ಗುಮ್ಮಟದಲ್ಲಿ ಅಲ್ಲ, ವಿಜಯಪುರದ ಬೌದ್ಧ ವಿಹಾರದ ಮ್ಯಾಲೆ ಟೋಂಬದ ಮಧ್ಯೆ ಇದ್ದೇವೆ. ತುಂಬ ಪ್ರತಿಧ್ವನಿ ಆಗ್ತದೆ ಇಲ್ಲಿ. ಹೆಚ್ಚು ಕಡಿಮೆ ಸಾಂಚಿ ಸ್ತೂಪಕ್ಕೆ ಹೋಲುವಂತಹ ಒಂದು ಸ್ಮಾರಕ ಇದು. ಈ ಸ್ಮಾರಕದ ಉಸ್ತುವಾರಿ ನೋಡಿಕೊಳ್ಳುವಂಥವ್ರು ಕೇಳ್ತಾರೆ, ಯಾಕೆ ವಿಜಯಪುರಕ್ಕೆ ಬರುವ ಜನ ಬರೀ ಗೋಲ್ಗುಮ್ಮಟ ಇಬ್ರಾಹಿಮರದ ಬಾರಾಕಮಾನಕ್ಕೆ ಹೋಗ್ತಾರೆ? ಈ ಬೌದ್ಧ ವಿಹಾರವು ಕೂಡ ಒಂದು ಸ್ಮಾರಕ, ಇದಕ್ಕೂ ಭೇಟಿ ನೀಡಬೇಕು. ಪ್ರವಾಸೋದ್ಯಮದವರು ಈ ಥರ ಒಂದು ಬ್ರೋಚರ್ ಮಾಡಿ ವಿಜಯಪುರದ ಮಾನ್ಯುಮೆಂಟದ ಪಟ್ಟಿಯಲ್ಲಿ ಈ ಬೌದ್ಧ ವಿಹಾರವನ್ನು ಸೇರಿಸಬೇಕಂತ ತಿಳ್ಕೊಂಡು ಅವರ ಆಗ್ರಹ ಆಗಿದೆ. ನಮಸ್ಕಾರ ಎಲ್ಲರಿಗೂ, ಬೌದ್ಧ ಪೂರ್ಣಿಮೆಯ ಶುಭಾಶಯಗಳು. ಆತ್ಮೀಯರೇ, ವಿಷ್ಣುವಿನ ದಶಾವತಾರಗಳಲ್ಲಿ ಬೌದ್ಧಾವತಾರವು ಒಂದು. ಈ ಬುದ್ಧ, ಗೌತಮ ಬುದ್ಧ ಧರ್ಮ ಸಂಸ್ಥಾಪಕರು, ದಾರ್ಶನಿಕ ಮನೋವಿಜ್ಞಾನಿ, ಸಮಾಜ ಸುಧಾರಕರು, ಹೀಗೆ ಅನೇಕ ಹೆಸರಿನಿಂದ ಗುರುತಿಸಿಕೊಳ್ಳುವಂಥ ಗೌತಮ ಬುದ್ಧನ ಮೂಲ ಹೆಸರು ಸಿದ್ಧಾರ್ಥ. ಈ ಸಿದ್ಧಾರ್ಥ ಕ್ರಿಸ್ತಪೂರ್ವ 567 ಇಂದಿನ ಕಪಿಲ ವಸ್ತುವಿನಲ್ಲಿ ವೈಶಾಖ ಶುದ್ಧ ಪೂರ್ಣಿಮೆ ದಿನದಂದು ಸಿದ್ಧೋದನ ಮತ್ತು ಮಹಾಮಾಯ ಎಂಬ ದಂಪತಿಗಳ ಪವಿತ್ರ ಉದರದಲ್ಲಿ ಜನಿಸ್ತಾರೆ. ಆದರೆ ಆತ್ಮೀಯರು, ಒಂದು ವಿಚಿತ್ರ ಅಂದರೆ, ಸಿದ್ಧಾರ್ಥ ಜನ್ಮಿಸಿದ 7 ಅವರ ತಾಯಿ ಮಹಾಮಾಯಿ ತೀರ್ಕೊಂಡು ಹೋಗ್ತಾರೆ. ಸಿದ್ಧಾರ್ಥನನ್ನು ಸಾಕಿದವಳು ಪ್ರಜಾಪತಿ ಅನ್ನುವಂತಹ ಅವರ ತಾಯಿಯ ಸಹೋದರಿ ಪ್ರಜಾಪತಿ ಗೌತಮಿ ಈ ಸಿದ್ಧಾರ್ಥನನ್ನು ಸಾಕ್ತಾರೆ. ಶ್ರೀಮಂತ ಮನೆತನದ ಅರಸು ಮನೆತನದಲ್ಲಿ ಅವರು ಹುಟ್ಟಿರ್ತಾರೆ. ಹೀಗಾಗಿ ಯಾವುದೇ ದುಃಖಗಳು ತನ್ನ ಮಗನಿಗೆ ಬರಬಾರ್ದಂತ ತಿಳ್ಕೊಂಡು ತಂದೆ ಶುದ್ಧೋಧನ ಬಾಲ್ಯದಲ್ಲೇ ಅವರಿಗೆ ಯಶೋಧರೆ ಅನ್ನುವಂತಹ ಒಬ್ಬ ಹೆಣ್ಣು ಮಗಳನ್ನು ವಿವಾಹ ಮಾಡ್ತಾರೆ. ಆ ದಂಪತಿಗಳಿಗೆ ರಾಹುಲ್ ಅನ್ನುವಂತಹ ಮಗ ಜನಿಸ್ತಾನೆ. ಆದರೆ ಗೌತಮನಿಗೆ 21 ವಯಸ್ಸಿನಿದ್ದಾಗ ಈ ಜೀವನ ಸಾಕಾಗ ಅನ್ನಿಸ್ತದೆ, ಬೇಸರ ಅನ್ನಿಸ್ತದೆ. ಒಮ್ಮೆ ಅವರು ಹೊರಗಡೆ ಪ್ರಯಾಣ ಮಾಡುವ ಹೊತ್ತಿನಾಗ ಈ ವೃದ್ಧನನ್ನು, ರೋಗಿಯನ್ನು, ಶವವನ್ನು, ಸನ್ಯಾಸಿಯನ್ನು ನೋಡಿ ಜೀವನದಲ್ಲಿ ಏನೂ ಇಲ್ಲ ಅಂತ ತಿಳ್ಕೊಂಡು ತ್ಯಾಗಮಯಿಯಾಗಿ ಅವರು ರಾತ್ರಿ ಹೆಂಡತಿ ಮತ್ತು ಮಗುವಿಗೆ ಹೇಳಾರದೆ ತನ್ನ ಸ್ನೇಹಿತನಾದಂತಹ ಚನ್ನನ ಜೊತೆಗೆ ಅವರು ಸೇರಿಕೊಂಡು ಅವರು ಕಂತಕ ಅನ್ನುವಂತಹ ಕುದುರೆಯನ್ನು ಏರಿ ಕಾಡಿಗೆ ಹೋಗ್ತಾರೆ. ಮುಂದೆ ತಪಸ್ಸು ಮಾಡ್ತಾರೆ.
ಬಿಹಾರ ಗಯಾ ಅದನ್ನು ಇವತ್ತು ಬುದ್ಧಗಯಾ ಅಂತ ನಾವು ಕರಿತೇವೆ. ನೈರಂಜನ ನದಿಯ ದಂಡೆ ಮೇಲೆ ಅವರು ತಪಸ್ಸನ್ನು ಮಾಡ್ತಾರೆ. ಅಲ್ಲಿ ಉರುವಿಲ್ವ ಅನ್ನುವಂಥ ಒಂದು ವನದಲ್ಲಿ ಉರುವೇಲು ಅಂತ ಕೂಡ ಅದನ್ನು ಕರೀತಾರೆ. ಆ ವನದಲ್ಲಿ ತಪಸ್ಸು ಮಾಡಿದಾಗ ಅವರಿಗೆ ಸುಜಾತ ಅನ್ನುವಂಥ ಒಬ್ಬ ಹೆಣ್ಣು ಮಗಳು ಪಾಯಸವನ್ನು ತಂದುಕೊಡ್ತಾಳೆ. ಅದನ್ನು ಸೇವಿಸಿದ ಕೆಲವೇ ದಿನಗಳಲ್ಲಿ ಅವರಿಗೆ ಜ್ಞಾನೋದಯವಾಗುತ್ತದೆ. ಹೀಗಾಗಿ ಸಿದ್ಧಾರ್ಥ ಇದ್ದಿದ್ದು ಬುದ್ಧನಾಗ್ತಾರೆ. ನಂತರ ಅವರು ಸಾರನಾಥದ ಜಿಂಕೆವನದಲ್ಲಿ ತಮ್ಮ ಪ್ರಥಮ ಬೋಧನೆಯನ್ನು ಅರಳಿ ಮರದ ತೊಳಗೆ ನೀಡ್ತಾರೆ. ಆಗ ಅವರಿಗೆ 35ನೇ ವರ್ಷ, ಅಂದರೆ ಕ್ರಿಸ್ತಪೂರ್ವ 532ರಲ್ಲಿ ತಮ್ಮ ಪ್ರಥಮ ಬೋಧನೆಯನ್ನು ಅವರು 5 ಜನ ಶಿಷ್ಯರಿಗೆ ಮಾಡ್ತಾರೆ. ಅವರ ಇಡೀ ಬುದ್ಧನ ಜ್ಞಾನವನ್ನು ತ್ರಿಪೀಠಕಗಳಲ್ಲಿ ನಮಗೆ ಕೊಡ್ತಾರೆ. ವಿನಯ ಪೀಠಕ, ಸುತ್ತಪೀಠಕ, ಅಭಿಧಮ್ಮ ಪೀಠಕ ಅನ್ನುವಂಥದ್ದು. ಇನ್ನು ಅವರ ಮೂಲ ತತ್ವಗಳು ಅಂತಂದರೆ ನಾವು ಅದನ್ನು 4 ಆರ್ಯ ಸತ್ಯಗಳಂತ ಕರಿತೇವೆ. ಸತ್ಯ, ಅಹಿಂಸೆ, ಅಸ್ಥೆಯ, ಬ್ರಹ್ಮಚರ್ಯ. ಸತ್ಯವನ್ನು ನಡೆಯುವುದು, ಹಿಂಸೆಯನ್ನು ಮಾಡದೇ ಇರುವುದು ಮತ್ತು ಸುಳ್ಳನ್ನು ಹೇಳೋದಿರುವುದು, ಹಾಗೆ ಬ್ರಹ್ಮಚರ್ಯವನ್ನು ಪಾಲಿಸುವುದು ಅನ್ನುವಂಥದ್ದು. ಇದಲ್ಲದೆ ಅವರು ಇದೆಲ್ಲ ಸಾಧನೆಗಾಗಿ ಅಷ್ಟಾಂಗ ಮಾರ್ಗವನ್ನು ಬೋಧಿಸ್ತಾರೆ. 8 ಸತ್ಯಗಳು ಅದೇನೆಂದರೆ ಸರಿಯಾದ ಜ್ಞಾನ, ಸರಿಯಾದ ಗುರಿ, ಮಾತು, ಪ್ರಯತ್ನ, ಕಾರ್ಯ, ತಿಳುವಳಿಕೆ, ದೃಷ್ಟಿಕೋನ ಮತ್ತು ಸರಿಯಾದ ಜೀವನ ಉಪಾಯ. ಬೋಧಿಸತ್ವ ಅಂತವರನ್ನು ಕರೀತಾರೆ. 45 ವರ್ಷಗಳ ಕಾಲ ಮುಂದೆ ಅವರು ಬೋಧನೆಯನ್ನು ಮಾಡಿ ಕ್ರಿಸ್ತಪೂರ್ವ 487ರಲ್ಲಿ ಕುಶಿನಗರದಲ್ಲಿ ಅವರು ತಮ್ಮ ಪ್ರಾಣವನ್ನು ಬಿಡುತ್ತಾರೆ ಅಂತನ್ನುವಂಥದ್ದು. ಬುದ್ಧನ ಬೋಧನೆಗಳು. ಬುದ್ಧ ಹೇಳ್ತಾನೆ, ಜಗತ್ತು ದುಃಖಮಯವಾಗಿದೆ, ಆಶೆಯ ದುಃಖಕ್ಕೆ ಮೂಲ, ಆಸೆ ಬಿಡಬೇಕು ಮತ್ತು ಆಸೆಯಿಂದ ಹೊರಗೆ ಬಂದು ಜೀವನ ಮಾಡಬೇಕಾದರೆ ನಮಗೆ ಅಷ್ಟಾಂಗ ಮಾರ್ಗವನ್ನು ಅನುಸರಿಸಬೇಕು ಅಂತನ್ನುವಂಥದ್ದು. ಅವರು ಬೋಧಿಸಿದಂತಹ ಪ್ರಥಮ ಬೋಧನೆಯನ್ನು ಧರ್ಮಚಕ್ರ ಪ್ರವಚನ ಸೂತ್ರ ಅಂತ ನಾವು ಕರಿತೇವೆ. ಮೃಗದಾವ್ ಅಂತನ್ನುವಂಥ ಪ್ರದೇಶದಲ್ಲಿ ಬೋಧಿಸ್ತಾರೆ. ಇವತ್ತು ಅದು ನಾವು ಸಾರನಾಥ ಅಂತ ಗುರುತಿಸ್ತೇವೆ. ಅವರಿಗೆ ಅಸೀತ ಅನ್ನುವಂತಹ ಒಬ್ಬ ಗುರು ಇದ್ದರು ಅಂತನ್ನೋದು ಧರ್ಮಚಕ್ರ ಅವರ ಒಂದು ಚಿಹ್ನೆಯಾಗಿತ್ತು. ಚನ್ನ ಅನ್ನುವ ಒಂದು ಅತ್ಯಂತ ನಿಷ್ಠಾವಂತ ಸೇವಕನಾಗಿದ್ದ. ಅವರ ಮೊದಲ ಶಿಷ್ಯ ಆನಂದ ಅಂತನ್ನುವಂಥವನು. ಅವರ ಕುದುರೆ ಹೆಸರು ಕಂಟಕ ಅಥವಾ ಕಂತಕ. ಸುಜಾತ ಅನ್ನುವಳೊಳಗೆ ಅವರಿಗೆ ಪ್ರಸಾದವನ್ನು ಕೊಟ್ಟವಳು. ಅದಲ್ಲದೆ ಅವರ ಬೋಧನೆಯಿಂದ ಅಂಗುಲಿಮಾಲ ಅಂತನ್ನುವಂಥ ಒಬ್ಬ ಕಳ್ಳ ಕೂಡ ಏನಾಗ್ತಾನೆ, ಭಕ್ತನಾಗ್ತಾನೆ, ಒಳ್ಳೆಯವನಾಗ್ತಾನೆ ಅಂತನ್ನೋದು. ಬುದ್ಧ ಕೊಟ್ಟದ್ದು ಹಾಲು, ಆದರೆ ಹಿಂದೂ ಧರ್ಮದ ವಿರುದ್ಧ ಬುದ್ಧನನ್ನು ಎತ್ತಿಕಟ್ಟಿ ಕೆಲವು ಬುದ್ಧಿಜೀವಿಗಳು ಜನರಿಗೆ ವಿಷವನ್ನು ನೀಡಿದ್ದಾರೆ ಅಂತ ವೃಷಾಂಕಭಟ್ಟನವರು ಲೇಖನದಲ್ಲಿ ಬರೀತಾರೆ. ಬುದ್ಧ ಕೊಟ್ಟಿದ್ದೆಲ್ಲ ಒಳ್ಳೆಯದೇ ಅಂತನ್ನುವಂಥದ್ದು. ಬೌದ್ಧ ಧರ್ಮಕ್ಕೆ, ಬುದ್ಧನ ವಿಚಾರಕ್ಕೆ ಧಕ್ಕೆ ಇರೋದು ಹಿಂದೂ ಧರ್ಮದಿಂದ ಅಲ್ಲ. ಮಧ್ಯಕಾಲೀನ ಭಾರತದ ಇತಿಹಾಸವನ್ನು ನಾವು ನೋಡಿದರೆ ಹಿಂದೂ ಧರ್ಮಕ್ಕೆ ಮತ್ತು ಬೌದ್ಧ ಧರ್ಮಕ್ಕೆ ಧಕ್ಕೆ ಇರುವುದು ಯಾವುದಂತಂದರೆ 1193ರಲ್ಲಿ ಭಕ್ತಿಯಾರ್ ಖಿಲ್ಜಿ ಬಿಹಾರದ ಬೌದ್ಧ ಧರ್ಮದ ವಿಶಿಷ್ಟವಾದ ಶ್ರೇಷ್ಠ ನಳಂದ ವಿಶ್ವವಿದ್ಯಾಲಯನ ನಾಶ ಮಾಡ್ತಾನೆ. 6 ತಿಂಗಳ ಕಾಲ ಸುಡ್ತಾನೆ. 9 ಲಕ್ಷ ಕೃತಿಗಳು ಸುಟ್ಟು ಹೋಗ್ತವೆ. ಅಫ್ಘಾನಿಸ್ತಾನದಲ್ಲಿರುವಂಥ ಎಲ್ಲ ಬೌದ್ಧ ಮೂರ್ತಿಗಳನ್ನು ನಾಶ ಮಾಡಿದವರು ಯಾರು? ಇನ್ನೆಲ್ಲ ಗಮನಿಸಿದರೆ ಹಿಂದೂ ಮತ್ತು ಬೌದ್ಧ ಧರ್ಮಕ್ಕೆ ಎದರಿಂದ ತೊಂದರೆ ಇದೆ ಅನ್ನೋದು ಗೊತ್ತಾಗ್ತದೆ. ವದಂತಪುರಿ, ವಿಕ್ರಮಶೀಲ ವಿಶ್ವವಿದ್ಯಾಲಯ ಇವೆಲ್ಲ ನಾಶ ಆಗಿದ್ದು. ಹೀಗೆ ಅವರು ಶ್ರೇಷ್ಠವಾದ ಬೋಧನೆಯನ್ನು ಮಾಡಿ ಹೋಗ್ತಾರೆ. ಭಾರತದಲ್ಲೇ ಹುಟ್ಟಿದಂಥ ಬೌದ್ಧ ಧರ್ಮ ಇವತ್ತು ಚೀನಾದಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಪ್ರಸಾರ ಇದೆ. ಟಿಬೆಟ್, ಚೀನಾ, ಜಪಾನ್ದಲ್ಲಿ ಸೇಲ ಅನ್ನುವಂಥ ಒಬ್ಬ ಬ್ರಾಹ್ಮಣ ಶಿಷ್ಯ ಈ ಬೌದ್ಧ ಧರ್ಮವನ್ನು ಚೀನಾಕ್ಕೆ ಕರ್ಕೊಂಡು ಹೋಗ್ತಾರೆ. ಭಾರತದಲ್ಲಿದ್ದಾಗ ಬೌದ್ಧ ಧರ್ಮದಲ್ಲಿನ ಧ್ಯಾನ ಅದು ಝನ್ ಆಗ್ತದೆ, ಅದು ಮುಂದೆ ಚಹನ್ ಅಂತ ಚೀನಾದಲ್ಲಿ ಆಗ್ತದೆ, ಜಪಾನ್ಗೆ ಹೋದಾಗ ಝನ್ ಆಗ್ತದೆ. ಇದರದೆಲ್ಲ ಮೂಲ ಧ್ಯಾನ ಅಂತನ್ನುವಂಥದ್ದು. ಈ ಧ್ಯಾನದಿಂದ ಇವತ್ತು ಜಗತ್ತನ್ನು ಆಳ್ತಾ ಇರುವಂಥದ್ದು ಬೌದ್ಧ ಧರ್ಮ. ಹಿಂದೊಮ್ಮೆ ಹೇಳಿದ್ರೆ ಭಾರತ ಜಗತ್ತಿನ ಗುರುವಾಗಬೇಕಂತನ್ನುವಂಥದ್ದು. ಹಿಂದೂ ಭಾರತ ಜಗತ್ತಿನ ಗುರುವಾಗಿತ್ತು, ಮುಂದೆಯೂ ಭಾರತ ಜಗತ್ತಿನ ಗುರುವಾಗಲಿದೆ. ಎಲ್ಲರಿಗೂ ನಮಸ್ಕಾರ.